ಉಪದೇಶವನ್ನು ಮಾಡಬೇಕು. ಗೋಧರ್ಮ, ಯಾವ ಧರ್ಮ ಶ್ರೇಷ್ಠವಾಗಿರುವಂಥದ್ದು, ಅದರಲ್ಲೂ ಮೋಕ್ಷ ಸಾಧನ. ನೀವು ಮಾಡುವಂತಹ ಧರ್ಮ ಅದು ಯಾವಾಗ ಶ್ರೇಷ್ಠ ಅಂತ ಅನಿಸ್ಕೊಳ್ತದೆ ಅಂದ್ರೆ, ಮೋಕ್ಷಕ್ಕೆ ಸಾಧನಭೂತವಾಗುವಂಥದ್ದಾದ್ರೆ ಮಾತ್ರ ಅದು ನಮ್ಮ ನಿಜವಾದ ಧರ್ಮ ಅಂತ ಅನಿಸ್ಕೊಳ್ಳುವಂಥದ್ದು, ಇಲ್ಲಾಂದ್ರೆ ಅದು ಧರ್ಮ ಅಲ್ಲ. ತತ್ಸರ್ವಂ ಪೂರ್ಣವಾಗಿ ವಿಸ್ತಾರವಾಗಿ ಹೇಳಬೇಕು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಆಗ ಸುಧಾಚಾರ್ಯರು ಬಹಳ ಸಂತೋಷದಿಂದ ಹೇಳುತ್ತಾರೆ, ನೀವೇನ್ ಪ್ರಶ್ನೆ ಕೇಳಿದ್ದೀರಲ್ಲ, ಈ ಪ್ರಶ್ನೆಯನ್ನ ಹಿಂದೆ ನಾರದೋ ಬ್ರಹ್ಮಪುತ್ರಸ್ತು ಬ್ರಹ್ಮಾಣಾಂತು ಜಗದ್ಗುರು, ಮೂರು ಲೋಕಕ್ಕೆ ಗುರುಗಳಾಗಿರುವಂತಹ ತ್ರಿಜಗದ್ಗುರುಗಳಾಗಿರುವಂತಹ ಬ್ರಹ್ಮದೇವರನ್ನ ನಾರದರು ಪ್ರಶ್ನೆಯನ್ನ ಮಾಡಿದ್ದಾರೆ. ನಾರದರಿಗೆ ಬ್ರಹ್ಮದೇವರೇನು ಉತ್ತರವನ್ನು ನೀಡಿದ್ದಾರೋ ಆ ಉತ್ತರವನ್ನ ನಿಮಗೆ ಹೇಳ್ತೀನಿ ಕೇಳಿ. ಅಲ್ಲ, ನಾರದರು ಏನ್ ಪ್ರಶ್ನೆ ಕೇಳಿದ್ರು ಅದನ್ನ ಮುಂದೆ ತಿಳಿಸ್ತಾರೆ. ಇಲ್ಲ, ನಿಮ್ಮಿಂದ ನಾನೊಂದಿಷ್ಟು ಪ್ರಶ್ನೆಗಳನ್ನ ತಿಳಿದಿಕ್ಕೋಸ್ಕರವಾಗಿ ಬಂದಿದ್ದೀನಿ, ದಯಮಾಡಿ ಹೇಳಬೇಕು. ಏನ್ ಪ್ರಶ್ನೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ನಾರದರು ಬ್ರಹ್ಮದೇವರಲ್ಲಿ ಕೇಳ್ತಾರೆ, ಭಗವಸ್ತ್ವಂ ದಾಸೋಸ್ಮಿ ಭಕ್ತೋಸ್ಮಿ ಚತುರಾನನ, ತಂದೆಯನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ವೈಷ್ಣವಂ ಬ್ರೂಹಿ ಮೇ ಧರ್ಮಂ ಸರ್ವ ಪಾಪ ವಿನಾಶನಂ, ಎಲ್ಲಾ ಪಾಪಗಳು ಪರಿಹಾರ ಆಗಬೇಕು, ಅಂತಹ ಒಳ್ಳೆಯ ವೈಷ್ಣವ ಧರ್ಮವನ್ನು ನಮಗೆ ತಿಳಿಸಬೇಕು, ಅದರಲ್ಲೂ ಕಾರ್ತೀಕ ಮಾಸದ ಮಾಹಾತ್ಮೆಯನ್ನ ನಾನು ಕೇಳಲಿಕ್ಕೆ ಇಚ್ಛೆ ಪಟ್ಟಿದ್ದೀನಿ. ತದ್ವಕ್ತವ್ಯಂ ತ್ವಯಾ ಬ್ರಹ್ಮನ್ ಶಿಷ್ಯೇಸ್ತೇಹಂ ಪಿತಾಮಹ, ನಿಮ್ ಶಿಷ್ಯರಾಗಿ ಬಂದು ಕೂತಿದ್ದೀನಿ ನಾನು, ನಮಗೆ ಅನುಗ್ರಹವನ್ನು ಮಾಡಬೇಕು. ಅದರಲ್ಲೂ ನಾರದರು ನೋಡ್ರಿ ನಮ್ಮ ಮೇಲೆ ಎಷ್ಟು ಅನುಗ್ರಹವನ್ನ ಮಾಡಿದ್ದಾರೆ ಅಂದ್ರೆ, ಕಾರ್ತೀಕ ಮಾಸದ ಆಚರಣೆಯನ್ನ ಮಾಡೋದು ಎಷ್ಟು ಮುಖ್ಯನೋ ಹೇಗೆ ಮಾಡಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ. ಬೆಳಗ್ಗಿನಿಂದ ರಾತ್ರಿವರೆಗೂ ಮಾಡುವಂತಹ ಎಲ್ಲ ಧರ್ಮಗಳನ್ನ ನೀವು ನನಗೆ ಹೇಳಬೇಕು. ಪ್ರಾತರಾರಭ್ಯ ಯತ್ ಕಾರ್ಯಂ ತತ್ಸರ್ವಂ ವದಸೂವ್ರತ, ಅಂದ್ರೆ ಬೆಳಗ್ಗೆ ಸೂರ್ಯೋದಯದಿಂದ ಬ್ರಾಹ್ಮೀ ಮುಹೂರ್ತದಿಂದ ರಾತ್ರಿ ಮಲಗೋವರೆಗೂ ಮಾಡುವಂತಹ ಎಲ್ಲ ಧರ್ಮಾಚರಣೆಯ ಬಗ್ಗೆ ವಿಶೇಷವಾದ ಮಾಹಿತಿಯನ್ನ ನಮಗೆ ತಿಳಿಸಬೇಕು. ಆದೋ ಸ್ನಾನಸ್ಯ ಮಾಹಾತ್ಮ್ಯಂ ವಿಷ್ಣೋ ಪೂಜನಕಂ ತಥಾ, ಭಗವಂತನ ಆರಾಧನೆಯನ್ನ ಸ್ನಾನ ಮಾಡುವಂತಹ ವಿಧಾನವನ್ನ, ದೀಪದಾನದ ಮಹಿಮೆಯನ್ನ, ಹಲವಾರು ವ್ರತಗಳನ್ನ ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ. ಚಾತುರ್ಮಾಸ್ಯ ವ್ರತದ ಕೊನೆಯ ಘಟ್ಟ ಇದು, ದ್ವಿದಳ ವ್ರತ ಪ್ರಾರಂಭ ಆಗಿದೆ. ಈ ಕೊನೆಯ ಘಟ್ಟದಲ್ಲಿ ನಾವು ಏನ್ ಮಾಡಬೇಕು, ಗೋಪೀಚಂದನವನ್ನ ಧಾರಣೆ ಮಾಡಬೇಕು, ದಾನ ಕೊಡಬೇಕು ಅಂತಾರೆ. ಅದರ ಮಹಾತ್ಮೆಯನ್ನು ಹೇಳಬೇಕು. ತುಳಸಿಯನ್ನ ಭಗವಂತನಿಗೆ ಸಮರ್ಪಣೆ ಮಾಡಿದ್ರೆ ಈ ಕಾರ್ತೀಕ ಮಾಸದಲ್ಲಿ ಅವರಿಗಾಗುವಂತಹ ಫಲ ಏನು, ತುಳಸಿ ಮಹಾತ್ಮೆಯನ್ನ ಹೇಳಬೇಕು. ಜೊತೆಗೆ ತುಳಸಿ ವಿವಾಹ ಅಂತಾರೆ, ಹಂಗಂದ್ರೆ ಏನು, ಶ್ಲೋಕದಲ್ಲೆಲ್ಲ ವಿಸ್ತಾರವಾಗಿ ಹೇಳ್ತಾರೆ. ಪ್ರಬೋಧಿನ್ಯಾಶ್ಚ ಮಾಹಾತ್ಮ್ಯಂ ಜಾಗರಸ್ಯ ಲಕ್ಷಣಂ, ಏಕಾದಶಿ ದಿವಸ ಉಪವಾಸವನ್ನ ಮಾಡಿ ಜಾಗರಣೆ ಮಾಡಬೇಕು ಅಂತಾರೆ. ಅದರ ಅರ್ಥ ಏನು ಸ್ವಲ್ಪ ಹೇಳಬೇಕು ನೀವು. ಆಮೇಲೆ ಸಾಲಿಗ್ರಾಮವನ್ನ ಪೂಜಾ ಮಾಡ್ರಿ ಅಂತಾರೆ. ವಿಷ್ಣು ವೈಷ್ಣವರಾಗಿರುವಂಥವ್ರು, ನಿತ್ಯದಲ್ಲಿ ಗಾಯತ್ರಿಯನ್ನ ಪಾರಾಯಣ ಮಾಡುವಂಥವ್ರು, ಜಪ ಮಾಡುವಂತಹ ದ್ವಿಜ, ಆ ಗಾಯತ್ರಿ ಜಪದ ಜೊತೆಗೆ ಸಾಲಿಗ್ರಾಮ ಅರ್ಚನೆಯನ್ನ ಮಾಡಬೇಕು ಅಂತಂತಾರೆ. ಅದರ ಮಹತ್ವ ಏನು? ಇನ್ನು ನಿತ್ಯದಲ್ಲಿ ಒಂದು ಗಂಟೆಯಾದರೂ ಪುರಾಣದ ಶ್ರವಣ ಮಾಡಿ ಅಂತಾರೆ, ಪಾಠ ಪ್ರವಚನ ಮಾಡಿ ಅಂತಾರೆ. ಆ ಪುರಾಣದ ಮಹಾತ್ಮೆಯನ್ನ ನಮಗೆ ತಿಳಿಸಬೇಕು. ಗೀತೆಯ ಪಾರಾಯಣ ಪಠನ, ಅದರ ಮಹತ್ವ ಏನು? ತೀರ್ಥಯಾತ್ರ ಫಲಂ ತಥಾ, ತೀರ್ಥಯಾತ್ರೆಯನ್ನ ಮಾಡಿದ್ರೆ ಬರುವಂತಹ ಫಲ ಏನು? ತುಳಸಿ ಪುಷ್ಪದಿಂದ ಭಗವಂತನ ಆರಾಧನೆಯನ್ನ ಮಾಡೋದ್ರಿಂದ ಆಗುವಂತಹ ಫಲ ಏನು ಅಂದ್ರೆ, ನೋಡಿ ನಮ್ಮ ಮನಸ್ಸಿನಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳಿಗೆ, ನಮಗೂ ಇವೆಲ್ಲ ಪ್ರಶ್ನೆ ಬಂದಿರ್ತಾವೆ, ಈ ಎಲ್ಲ ಪ್ರಶ್ನೆಗಳಿಗೆ ನಾರದರ ಮುಖಾಂತರವಾಗಿ ಬ್ರಹ್ಮದೇವರು ಉತ್ತರವನ್ನು ನೀಡ್ತಾ ಇದ್ದಾರೆ. ಕೆಲವರಿಗೆ ನಮಸ್ಕಾರ ಮಾಡಬೇಕು ಅಂತ ಆಸೆ, ಪ್ರದಕ್ಷಿಣೆ ನಮಸ್ಕಾರ ಅಂತ ಹಾಕ್ತಾರೆ, ಅದರ ಮಹತ್ವ ಏನು? ಚಂದನ ಅಂದ್ರೆ ಶ್ರೀಗಂಧವನ್ನ ದೇವರಿಗೆ ಸಮರ್ಪಣೆ ಮಾಡುವುದರಿಂದ ಬರುವಂತಹ ಫಲ ಏನು?
ಏತತ್ಸರ್ವಂ ಇಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಏತತ್ಸರ್ವಂ ವದ ಬ್ರಹ್ಮನ್ ಮಾಹಾತ್ಮ್ಯಂ ಪಾಪನಾಶನಂ, ಈ ಎಲ್ಲ ಪ್ರಶ್ನೆಗಳಿಗೆ ನೀವು ವಿಸ್ತಾರವಾಗಿ ಉತ್ತರವನ್ನು ನೀಡಬೇಕು, ಹಾಗಾಗಿ ನಿಮ್ಮನ್ನ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅಂತ ಕೇಳಿದಾಗ ಬ್ರಹ್ಮದೇವರು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ನೋಡಪ್ಪ, ಬಹಳ ಒಳ್ಳೆ ಪ್ರಶ್ನೆ ಮಾಡಿದ್ದೀಯ, ಇಲ್ಲಿವರೆಗೂ ಯಾರು ಇಂಥ ಪ್ರಶ್ನೆನೆ ಕೇಳಿರಲಿಲ್ಲ. ಲೋಕೋದ್ಧಾರಕನಾಗಿರುವಂಥವ್ ನೀನು, ಎಲ್ಲರ ಮೇಲೆ ಅನುಗ್ರಹ ಮಾಡ್ಲಿಕ್ಕೋಸ್ಕರವಾಗಿ ಪ್ರಶ್ನೆ ಮಾಡಿದ್ದೀಯ. ನಿನ್ನಂತಹ ವೀರ ವೈಷ್ಣವ ಅತ್ಯಂತ ಅವಶ್ಯಕವಾಗಿರುವಂಥದ್ದು. ನೀನೇನ್ ಪ್ರಶ್ನೆ ಮಾಡ್ತಾ ಇದ್ದೀಯಲ್ಲ, ಮಹಾವಿಷ್ಣು ಭಕ್ತನಾಗಿರುವಂಥವನು, ಸತ್ಪುತ್ರೇಣ ತ್ವಯಾ ವತ್ಸ, ಒಳ್ಳೆಯ ಪುತ್ರನಾಗಿರುವಂಥವ್ ನೀನು, ತಾರಿತೋಹಂನ ಸಂಶಯ, ನಿನ್ನಂಥ ಮಗ ಎಲ್ಲರಿಗೂ ಹುಟ್ಟಬೇಕಪ್ಪ. ಕಾರ್ತೀಕ ಮಾಸದ ಮಹಾತ್ಮೆ ಅಪೂರ್ವವಾಗಿರುವಂಥದ್ದು. ಒಂದು ಮಾತು ಹೇಳ್ತಾರೆ ಬ್ರಹ್ಮದೇವರ ಬಾಯಲ್ಲಿ ಬರುವಂಥದ್ದು, ಏಕತಃ ಸರ್ವತೀರ್ಥಾನಿ ಸರ್ವದಾನಾನಿ ಚೈಕತಃ, ಏಕತಃ ಕಾರ್ತಿಕೋ ವತ್ಸ ವತ್ಸ ಸರ್ವ ಪುಣ್ಯಾಧಿಕೋ ಮತಃ. ನೋಡಿ, ಬಹಳ ಹೇಳೋದಿಲ್ಲ ಬ್ರಹ್ಮದೇವರು, ಬಹಳ ಒಂದೇ ಒಂದು ಮಾತಿನಲ್ಲಿ ಹೇಳ್ತಾರೆ. ನೋಡಪ್ಪ, ಸರ್ವ ತೀರ್ಥಗಳಲ್ಲಿ ಸ್ನಾನ ಮಾಡಿದ್ರೆ ಏನ್ ಫಲ ಬರಬೇಕು, ಎಲ್ಲಾ ದಾನಗಳನ್ನ ಮಾಡಿದ್ರೆ ಏನ್ ಫಲ ಬರಬೇಕು, ಆ ಫಲ ಎರಡನ್ನೂ ಒಂದು ಕಡೆ ಇಟ್ರೆ ಕಾರ್ತೀಕ ಮಾಸದ ಫಲಕ್ಕೆ ಸಮಾಗೋದಿಲ್ಲ ಅಂದ್ರೆ, ಅಂದ್ರೆ ಅಷ್ಟು ಎತ್ತರದಲ್ಲಿರುವಂಥದ್ದು ಕಾರ್ತೀಕ ಮಾಸ. ನ ಕಾರ್ತೀಕ ಸಮೋ ಮಾಸೋ, ನಾನು ಪ್ರಾರಂಭದಲ್ಲೇ ಹೇಳಿದ್ದೇನೆ, ಅಷ್ಟು ಎತ್ತರದಲ್ಲಿರುವಂಥದ್ದು ಕಾರ್ತೀಕ ಮಾಸ. ಸರ್ವೇಷಾಮೇವ ಮಾಸಾನಾಂ, ಎಲ್ಲ ಮಾಸಗಳಲ್ಲಿ ಕಾರ್ತೀಕ ಮಾಸ ಬಹಳ ಪ್ರಖ್ಯಾತವಾಗಿರುವಂಥದ್ದು. ಕಾರ್ತೀಕ ಮಾಸದ ಆಚರಣೆಯನ್ನ ಮಾಡೋದ್ರಿಂದ ಹೋಗುವಂತಹ ಪಾಪಗಳ ಲೀಸ್ಟ್ ಅನ್ನ ಹೇಳ್ತಾರೆ ಬ್ರಹ್ಮದೇವರು. ಬ್ರಹ್ಮಹತ್ಯಾ ದೋಷ ಮಾಡಿದ್ದಾಗಿರ್ಬೋದು, ಗೋವನ್ನ ಹನನ ಮಾಡಿರುವಂಥದ್ದಾಗಿರ್ಬೋದು, ತಂದೆ ತಾಯಿಗಳನ್ನ ಹೊಂದಿರುವಂತಹ ಪಾಪ ಆಗಿರ್ಬೋದು, ಗುರುತಲ್ಪಗಹ ಪಾಪ ಮಾಡಿದ್ದಾಗಿರ್ಬೋದು, ಈ ಎಲ್ಲಾ ಪಾಪಗಳು ಪರಿಹಾರ ಆಗಿ ಗುರುಪತ್ನಿ ಗಮನ ಅಂತಾರೆ, ಅದರ ದೋಷ ಎಲ್ಲ ಪರಿಹಾರ ಆಗಿರುವಂಥದ್ದು ಈ ಕಾರ್ತೀಕ ಮಾಸದ ಆಚರಣೆಯಿಂದಪ. ಅದರಲ್ಲೂ ಕಾವೇರಿ ಅಷ್ಟ ಮಹತ್ ಅಂದ್ರೆ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ನೋಡಪ್ಪ, ಕಾವೇರಿಯ ಮಹಾತ್ಮೆಯನ್ನ ನೀನು ಅತ್ಯಂತ ಪ್ರೀತಿಯಿಂದ ಶ್ರವಣವನ್ನ ಮಾಡಬೇಕು.